ಶಾತವಾಹನರು ಇವರ ಕಾಲಮಾನ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೈದರಿಂದ ಕ್ರಿಸ್ತಪೂರ್ವ ಇನ್ನೂರ ಇಪ್ಪತ್ತು ಶಾತವಾಹನ ವಂಶದ ಸ್ಥಾಪಕ ಸಿಮ್ಮುಖ ನೋಡಿ ಶಾತವಾಹನರು ಅಂದರೆ ಶಾತ ಅಂದ್ರೆ ವೇಗವಾದ ವಾಹನ ಅಂದರೆ ಕುದುರೆ ವೇಗವಾಗಿ ಓಡುವಂತಹ ಕುದುರೆಯನ್ನ ವಾಹನವನ್ನಾಗಿ ಹೊಂದಿದಂಥವ್ರು ಯಾರು ಶಾತವಾಹನರು ಇವರ ರಾಜಲಾಂಛನ ವರುಣ ಶಾತವಾಹನರ ರಾಜಧಾನಿ ಪೈಠಾನ ಅಥವಾ ಪ್ರತಿಷ್ಠಾನ ಈ ಶಾತವಾನರಲ್ಲಿ ಬರುವಂತಹ ಅತ್ಯಂತ ಪ್ರಖ್ಯಾತನಾದ ದೊರೆ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ನೋಡಿ ಶಾತಕರ್ಣಿ ಅನ್ನೋದಕ್ಕೂ ಕೂಡ ಅರ್ಥ ಇದೆ ಶಾತ ಅಂದ್ರೆ ಸೂಕ್ಷ್ಮವಾದ ಕರಡಿ ಅಂದ್ರೆ ಕಿವಿ ಸೂಕ್ಷ್ಮವಾದ ಕಿವಿಯನ್ನ ಹೊಂದಿದಂಥವನ್ನ ಶಾತಕರ್ಡಿ ಅಂತ ಕರೀತಾರೆ ಹಾಗಾಗಿ ಈ ಶಾತವಾನರ ಒಬ್ಬ ಪ್ರಸಿದ್ಧ ದೊರೆಗೆ ದೊರೆಯಾದಂತಹ ಗೌತಮಿ ಪುತ್ರ ಶಾತಕರ್ಣಿಯನ್ನ ನಾವು ನೋಡಬಹುದು ಈ ಶಾತವಾನರ ಕೊನೆಯ ದೊರೆ ಯಜ್ಞಶ್ರೀ ಶಾತಕರ್ಣಿ ಅದೇ ರೀತಿಯಾಗಿ ಈ ಶಾತವಾನರ ಕಾಲದಲ್ಲಿ ಪ್ರಮುಖ ವಾಸ್ತು ಕೇಂದ್ರಗಳು ಅಂದರೆ ನಾವು ಯಾವಾಗ ನೋಡ್ಬೋದು ಅಂದರೆ ನಾಸಿಕ್ ಕನ್ಹೇರಿ ಕಾರ್ಲೆ ಧಾನ್ಯ ಘಟಕ ಅಮರಾವತಿ ಪನ್ನಾಳ ನಾಗಾರ್ಜುನ ಕೊಂಡ ಮುಂದೆ ಶತವಾಹನ ಕಾಲದ ಸಾಹಿತ್ಯವನ್ನು ನೋಡೋದಾದರೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಹಲವಾರು ಸಾಹಿತ್ಯ ಕೃತಿಗಳು ರಚನೆಯಾದವು ಅದರಲ್ಲಿ ಪ್ರಮುಖವಾದಂತಹ ಸಾಹಿತ್ಯ ಕೃತಿಗಳು ಯಾವುವು ಅಂದರೆ ಆಲರಾಜನ ಗತ ಸಪ್ತಸತಿ ಗುಣಾಡ್ಯನ ವಡ್ಡ ಕಥ ಅಥವಾ ಬೃಹತ್ ನಾಗಾರ್ಜುನನ ಶತ ಸಹಸ್ರಿಕ ಸರ್ವ ವರ್ಮನ ಕಾತಂತ್ರ ವ್ಯಾಕರಣ ಇವು ಶತವಾನ್ ಪ್ರಮುಖ ಸಾಹಿತ್ಯ ಕೃತಿಗಳು